ಪ್ರಣೀತಾ, ಇದೆಲ್ಲ ಏನು? ಇವನು ಹೇಳ್ತಿರೋದೆಲ್ಲ ನಿಜಾನಾ? ನಿಜಾನಾ? ಹೌದು, ನಾನು ಯಶ್ನ ಪ್ರೀತಿಸ್ತಿದ್ದೀನಿ. ಪ್ರಣೀತಾ, ಇವತ್ತು ನೀ ನಮ್ಮ ಕುಟುಂಬದ ಮರ್ಯಾದೆಗೆ ಧಕ್ಕೆ ಬರೋ ಹಾಗೆ ಮಾಡಿದ್ಯಾ. ಅದಕ್ಕೆ ಈಗ ನನ್ನ ಮಗನ ಜೀವನದಲ್ಲಿ ನಿನಗೆ ಯಾವ ಜಾಗನೂ ಇಲ್ಲ. ಇನ್ನು ನೀನು ಈ ಮನೆಯಲ್ಲಿ ಇರೋ ಹಾಗಿಲ್ಲ. ಈಗಲೇ ನಡೆ ಇಲ್ಲಿಂದ. ಇಲ್ಲ ಅಮ್ಮ, ಈ ತರ ಅಲ್ಲಮ್ಮ. ಅವಳಿಗೆ ಇದೇ ಇಷ್ಟ ಅಂದ್ರೆ ಇದೇ ಆಗ್ಲಿ, ಏನು ಪರವಾಗಿಲ್ಲ. ನಿನ್ ಮದ್ವೆ ನೀನ್ ಯಾರನ್ನ ಇಷ್ಟಪಡ್ತೀಯ ಅವನ ಜೊತೆನೇ ಆಗುತ್ತೆ. ರಿಷಬ್, ನೀನ್ ತಪ್ಪು ಮಾಡ್ತಾ ಇದೀಯ. ತಪ್ಪು ನಾನು ತುಂಬಾ ಮುಂಚೆ ಮಾಡ್ಬಿಟ್ಟಿದ್ದೀನಮ್ಮ. ಇವಳು ಒಬ್ಬ ದೇಶದ್ರೋಹಿ ಇರ್ಬೋದು ಅಂತ ಅನ್ಕೊಂಡು ನನ್ನ ತಮ್ಮನ ವಿರುದ್ಧ ಹೋಗಿ ಇವಳನ್ನ ಮದ್ವೆ ಮಾಡ್ಕೊಂಡಾಗ ಒಂದು ತಪ್ಪು ಕಾರಣಕ್ಕೆ ಮದುವೆ ನಡೀತು. ಈಗ ಆ ತಪ್ಪನ್ನು ಸರಿ ಮಾಡುವಂಥ ಸಮಯ ಬಂದಿದೆ ಅನಿಸ್ತಿದೆ ನನಗೆ. ಇವಳು ಇಷ್ಟಪಟ್ಟವನ ಜೊತೆ ಮದುವೆ ಮಾಡಿಸಿ ನಾನು ಆ ತಪ್ಪನ್ನು ಸರಿ ಮಾಡ್ತೀನಿ. ರಿಷಬ್, ನೀನೊಂದು ಹುಡುಗಿ ಜೀವನನ ಈ ರೀತಿ ಹಾಳು ಮಾಡೋಕೆ ಹೇಗೆ ಸಾಧ್ಯ? ಪ್ರಣೀತಾ, ನನ್ನ ಮಗನಿಂದ ನಿನ್ನ ಜೀವನ ಹಾಳಾಗಿದೆ ಅಂತಂದ್ರೆ ಅದನ್ನು ಸರಿ ಮಾಡೋ ಜವಾಬ್ದಾರಿ ನಂದಾಗಿರುತ್ತೆ. ನಾನ್ ನಿನ್ ಮದ್ವೆನ ಎಷ್ಟ್ ಜೊತೆನೆ ಮಾಡ್ತೀನಿ ನನಗೆ ಗೊತ್ತಿಲ್ಲ. ನಿನ್ ತಂದೆಗೆ ನೀನ್ ಇನ್ನೊಂದ್ ಮದ್ವೆ ಆಗೋದು ಇಷ್ಟ ಆಗುತ್ತೋ ಇಲ್ವೋ ಅಂತ. ಆದ್ರೆ ಈ ಸತಿ ಕನ್ಯಾದಾನನ ಒಬ್ಬ ತಂದೆ ಅಲ್ಲ, ಒಬ್ಬ ತಾಯಿ ಮಾಡ್ತಾಳೆ. ಹೌದು ಮಗಳೆ, ಕನ್ಯಾದಾನ ನಾನೇ ಮಾಡ್ತೀನಿ. ಮೆಹಂದಿ ಹಾಕಣ, ಮೆರವಣಿಗೆ ನಡೆಯುತ್ತೆ, ಎಲ್ಲಾ ಶಾಸ್ತ್ರಗಳ ನಂತರ ನಿನ್ ಮದ್ವೆ ಆಗತ್ತೆ. ಅದು ಎಷ್ಟ್ ಜೊತೆ? ಹೇ ದೇವ, ಹೇ ಮಹಾದೇವ, ಇನ್ನೆಷ್ಟು ಪರೀಕ್ಷೆ ಮಾಡ್ತೀಯ ನನ್ನ? ನಾನು ನನ್ನ ಜೀವನದಲ್ಲಿ ನನ್ನ ಅಪ್ಪನ ತುಂಬಾ ಪ್ರೀತಿ ಮಾಡಿದ್ದೆ, ಆದ್ರೆ ಅವ್ರ ಸಾವಿಗ್ ಕಾರಣನೂ ನಾನೇ ಅದೇ. ನಾನು ರಿಷಬ್ ಅವ್ರನ್ನ ತುಂಬಾನೇ ಪ್ರೀತಿಸ್ತಾ ಇದ್ದೀನಿ, ಮತ್ತೆ ನಮ್ಮ ಸಂಬಂಧದ ಸಾವು ನನ್ನ ಕೈಯಿಂದಾನೇ ಆಗುತ್ತೆ. ರಿಷಬ್ ಅವರು ಯಾವುದೇ ಕಾರಣದಿಂದ ನನ್ನ ಮದ್ವೆ ಆಗಿರಬಹುದು, ಆದ್ರೆ ಆಗೋಯ್ತಲ್ಲ, ಸಂಬಂಧ ಕೂಡ ಆಯ್ತಲ್ಲ. ನೀವು ಸತಿ ಪಾರ್ವತಿನ ಮದುವೆ ಆಗಿದ್ರಿ, ಮತ್ತೆ ಜನ್ಮ ಜನ್ಮಗಳಿಗೂ ಸತಿಯ ಪತಿ ಅಂತಾನೆ ಹೆಸರಾಗಿದ್ರಿ. ಇಂಥ ಪವಿತ್ರವಾದ ಸಂಬಂಧನ ನಾನು ಹೇಗ್ ಮುರಿಲಿ? ಪ್ರಣೀತಾ, ಇದೇ ನಿನ್ ವಿಧಿ? ಆದ್ರೆ ಅಕ್ಕ, ನಿನಗೆಲ್ಲಾನು ಗೊತ್ತಿದೆ ಅಲ್ವಾ? ಅಂಥದ್ರಲ್ಲಿ ನೀವು ಎಷ್ಟ್ ಪರವಾಗಿ ಮಾತಾಡ್ತಿದ್ದೀರಾ? ವಿಷಯ ಪರವಾಗಿ ಮಾತಾಡೋದಲ್ಲ, ನಿನ್ ವಿಧಿಯ ವಿಷಯ ಇದು ಪ್ರಣೀತಾ. ಯಶ್ ಮತ್ತೆ ನಿನ್ ಜೋಡಿ ನಿನ್ ಹಣೆ ಬರಹದಲ್ಲಿ ಬರ್ದಿದೆ. ಶೇಷ ನಾಗಕನ್ನಿಕೆಯ ಮದ್ವೆ ಶೇಷ ನಾಗನ್ ಜೊತೆನೆ ಆಗ್ಬೇಕು, ಇದು ನಾಗಲೋಕದ ನಿಯಮ. ಪ್ರಣೀತಾ, ನಿನ್ ಹತ್ರ ಕೇವಲ 24 ಗಂಟೆಗಳಿದೆ. ನಿನ್ 21ನೇ ವಯಸ್ಸಿನ ಮೊದಲ ನೀಲಿ ಚಂದಿರನ ಮಧ್ಯರಾತ್ರಿ ನಿನ್ ಮದ್ವೆ ಶೇಷ ನಾಗನ್ ಜೊತೆ ನಡೆಯುತ್ತೆ. ಮತ್ತೆ ನೀನ್ ಇದಕ್ ಇಲ್ಲ ಅಂತ ಹೇಳಕ್ ಆಗಲ್ಲ. ನಮ್ ಕೆಲ್ಸ ಇಲ್ಲೇ ಪೂರ್ತಿಗೊಳ್ಳಲ್ಲ ಪ್ರಣೀತಾ. ಇನ್ನು ಅರ್ಧ ರಾಕ್ಷಸರ ಹೆಸರು ನಮಗ್ ನಿನ್ ಶೇಷನಾಗನ ಮದ್ವೆ ಆದಾಗ್ಲೇ ಗೊತ್ತಾಗೋದು. ಇದು ಶೇಷನಾಗ ಕನ್ನಿಕೆಯ ಪಟದಲ್ಲಿ ಬರ್ದಿದೆ. ಪ್ರಣೀತಾ, ಸಮಯ ಬಂದಿದೆ, ನಿನ್ ವಿಧಿಯ ಕಡೆಗ್ ನೀನ್ ಸಾಗು.
ಯಾವ್ಯಾವ ರಾಕ್ಷಸರು ಈ ಮನೆಯವರಾಗಿದ್ರೋ ಅವ್ರ ಹೆಸರು ಮತ್ತೆ ಗತಿ ನಮಗ್ ತಿಳಿದಿದೆ. ಇನ್ನು ಕೇವಲ ಉಳಿದಿರೋ ರಾಕ್ಷಸರ ಹೆಸರು ಕಂಡುಹಿಡಿಬೇಕು. ನಿನ್ ಹೋರಾಟ ಇನ್ನೂ ಬಾಕಿ ಇದೆ, ಮತ್ತೆ ನಿನ್ ಮದ್ವೆ. ಅಕ್ಕ, ನನ್ನ ಮದ್ವೆ ಆಗೋಗಿದೆ. ಅದು ಈ ಪೃಥ್ವಿಯ ನಿನ್ನ ಬಂಧನ ಪ್ರಣೀತ. ಯಾಕಂದ್ರೆ ನಿನ್ನ ಮತ್ತೆ ಶೇಷನಾಗನ ಬಂಧನ ಈ ಸೃಷ್ಟಿಯಲ್ಲಿ ಬರ್ದಿದೆ, ಈ ಪ್ರಕೃತಿ ಮತ್ತೆ ಬ್ರಹ್ಮಾಂಡದಲ್ಲಿ ಬರ್ದಿದೆ. ಆ ದೇವ್ರ ಖುದ್ದಾಗಿ ಬರ್ದಿದ್ದಾನೆ. ಹೌದು, ನನಗೂ ಗೊತ್ತಿದೆ ನಿಂಗೆ ರಿಷ ಬಂದ್ರೆ ಇಷ್ಟ ಅಂತ. ಆದ್ರೆ ಇದನ್ ಮರಿಬೇಡ ಪ್ರಣೀತ, ನೀನೊಬ್ಬ ಶೇಷ ನಾಗ ಕನ್ನಿಕೆ ಅಂತ. ನಿನ್ ಪ್ರೀತಿಗೋಸ್ಕರ ಹುಟ್ಟಿಲ್ಲ, ನಿನ್ ಇತಿಮಿತಿಗಳು ಬೇರೆನೆ ಇದಾವೆ, ನಿನ್ ಜೀವನದ ಗುರಿ ಬೇರೆನೆ ಇದೆ. ಸೀಮಾ, ನನ್ಗೆ ನಿನ್ ನೋವುಗಳು ಅರ್ಥ ಆಗುತ್ತೆ. ಈಗ ನೋಡು, ನಿನ್ ಮಗ ಮಾಡಿದ ತಪ್ಪಿಗೆ ನೀನ್ ಶಿಕ್ಷೆ ಅನುಭವಿಸ್ತಾ ಇದೀಯ. ನಿನ್ ಸೊಸೆ ಮದ್ವೆನ ಬೇರೆ ಯಾರ ಜೊತೆನೂ ಮಾಡ್ತಾ ಇದೀಯ. ಬಟ್ ಐ ಆಮ್ ಶ್ಯೂರ್ ಸೀಮಾ, ರಿಷಬ್ಗೆ ಪ್ರಣದಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ. ಆನ್ಯಾ, ಕವನ, ಹೋಗ್ ನೋಡಿ ಪ್ರಣೀತಾ ರೆಡಿ ಆಗಿದ್ದಾಳೆ ಇಲ್ವೋ ಅಂತ. ಬಹುತ್ತ ಟೈಮ್ ಆಗ್ತಿದೆ. Wow, what a hot shot. Bro, life alli ithara ond anubhava adre yen sukalva. Sushma, one nimsha ilva. Ee huduga Rihan, nin madve aagtidiyala, ivan sari illa. Tumba doddu flirt. Ond hudugi hatra kettadag nadkondiddu alde avalanna kondidane. ವೇಟ್, ನನ್ನ ಹತ್ರ ಪ್ರೂಫ್ ಇದೆ, ಈಗಲೇ ತೋರಿಸ್ತೀನಿ. ನಾನೇನು ನೋಡ್ಬೇಕಾಗಿಲ್ಲ, ಏನು ಕೇಳ್ಬೇಕಾಗಿಲ್ಲ. ರಿಯಾನ್ ನನ್ಗೆ ಮುಂಚೆನೆ ಹೇಳಿದ್ದಾನೆ ಅವನು ನಿನ್ಗೆ ಇಷ್ಟ ಇಲ್ಲ, ಅದಕ್ಕೆ ನೀನು ಈ ಮದ್ವೆ ನಿಲ್ಸಕ್ಕೆ ಪ್ರಯತ್ನ ಪಡ್ತಿದ್ಯಾ. ಆದ್ರೆ ನಿನ್ ಕೈಲಿ ಆಗ್ತಿಲ್ಲ, ಅದನ್ನೆಲ್ಲ ಮಾಡಕ್ ನೀನ್ ಯಾರು? ಜಸ್ಟ್ ಎ ಬ್ಲಡಿ ಸೆಕ್ಯೂರಿಟಿ ಇನ್ಚಾರ್ಜ್, ಸೋ ಜಸ್ಟ್ ಗೆಟ್ ಲಾಸ್ಟ್. ನಾನ್ ಮದ್ವೆ ಆಗೋದಾದ್ರೆ ಅದು ರಿಹಾನ್ನ ಮಾತ್ರ. ಒಂದ್ ಕೆಲಸ ಮಾಡಿ, ಎಲ್ಲ ಸಾಮಾನುಗಳನ್ನ ಈ ಬೆಡ್ ಮೇಲೆ ಇಟ್ಬಿಡಿ. ಅಣ್ಣ ನೀವು ಹೋಗಿ, ಅದಕ್ಕೆ ನಾನು ರೆಡಿ ಮಾಡ್ಕೊಂಡು ಬರ್ತೀನಿ. ಆನ್ಯಾ ನೀನು ಹೋಗು, ಪ್ರಣೀತಾನ ನಾನು ರೆಡಿ ಮಾಡ್ತೀನಿ. ಸರಿ ಅಣ್ಣ. ಪ್ರಣೀತಾ, ಇಷ್ಟು ಜ್ಯುವೆಲ್ರಿ ಸಾಕಾಗತ್ತಲ್ವಾ ನಿನಗೆ? ಇಲ್ಲ ಇನ್ನೂ ತಗೊಂಡ್ ಬರ್ಲಾ? ಹೋಗಿ. ಒಂದ್ಸಲ ನನ್ನ ಮಾತನ್ನ ಇಷ್ಟೊಂದು ಯಾಕೆ ಅಪ್ಸೆಟ್ ಆಗಿದೆಯಾ? ಈಗ ಅರ್ಥ ಆಯ್ತು. ಇಷ್ಟು ಐಷಾರಾಮಿ ಮನೆಯಿಂದ ಹೋಗೋದಕ್ಕೆ ನಿನಗೆ ದುಃಖನಾ? ಅಥವಾ ನೀನು ಅಲ್ಯೂಮಿನಿಯಲ್ಲಿ ಎಷ್ಟು ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಿದ್ಯೋ ಅಷ್ಟು ದುಡ್ಡು ಸಿಗ್ತಾ ಇಲ್ಲ ಅಂತನಾ? ಏನಾಯ್ತು? ಅಥವಾ ನಿನ್ನ ಸೋಲ್ಮೇಟ್ ಜೊತೆ ನಿನ್ನ ಮದುವೆ ಇನ್ನೂ ವಿಜೃಂಭಣೆಯಿಂದ ಆಗ್ಬೇಕಾಗಿತ್ತಾ? ರಿಷಬ್, ನನ್ನ ಮಾತನ್ನ ನಾನು ನಿನಗೆ ಒತ್ತಾಯ ಮಾಡಿ ಮದುವೆ ಮಾಡ್ಕೊಂಡಿದ್ನಲ್ವಾ? ಸೊ ನೀನು ಇಷ್ಟಪಟ್ಟವನ ಜೊತೆ ನಿನ್ನ ಮದುವೆ ಮಾಡಿಸೋದು ನನ್ನ ಡ್ಯೂಟಿ ಅಲ್ವಾ? ಈಗ ನೋಡು, ನಾನು ನನ್ನ ಕೈಯಿಂದ ನಿನ್ನ ರೆಡಿ ಮಾಡ್ತೀನಿ.
ಪ್ರಣೀತ, ಇದು ನಿನ್ನ ಜೀವನದಲ್ಲಿ ನಡೆದೋಗಿರೋದು, ಅದನ್ನ ಅಲ್ಲೇ ಪಾಸ್ಟಲ್ಲೇ ಬಿಟ್ಬಿಡ್ಬೇಕು. ನಿನಗೆ ಸಿಕ್ಕಿರೋದು ನಿಂಗೆ ಇಷ್ಟ ಇಲ್ಲ, ನಿಂಗೆ ಇಷ್ಟ ಇರೋದನ್ನೇ ನೀನು ಪಡ್ಕೊಳ್ಳೋದು ಒಳ್ಳೇದನ್ಸುತ್ತೆ. ಆ ಹುಡುಗಿ ಜೊತೆ ನನ್ನ ಮದುವೆ ಮೊದಲು ಫಿಕ್ಸ್ ಆಗಿತ್ತೋ ಆ ಹುಡುಗಿ ಪ್ರಣೀತ. ನಿನಗೆ ಸಿಕ್ಕಿರೋದು ನಿಂಗೆ ಇಷ್ಟ ಇಲ್ಲ, ನಿಂಗೆ ಇಷ್ಟ ಇರೋದನ್ನೇ ನೀನು ಪಡ್ಕೊಳ್ಳೋದು ಒಳ್ಳೇದನ್ಸುತ್ತೆ. ಇವಳು ಇಷ್ಟಪಟ್ಟವನ ಜೊತೆ ಮದುವೆ ಮಾಡಿಸಿ ನಾನು ಆ ತಪ್ಪನ್ನು ಸರಿ ಮಾಡ್ತೀನಿ. ಆಂಟಿ, ನಮ್ಮ ಪರಂಪರೆಯಲ್ಲಿ ನಮ್ಮ ಮದುವೆ ಕುಲದೇವರ ಸನ್ನಿಧಿಯಲ್ಲೇ ನಡೆಯುತ್ತೆ. ಮ್ಯಾಮ್, ನಿಮ್ಮನೇಲಿ ಮದುವೆ ಇದೆ, ನೀವು ರಿಹಾನ್ ಮದುವೆ ನೋಡ್ಕೊಳ್ಳಿ, ನಾನು ಪ್ರಣೀತನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ನನಗೆ ಗೊತ್ತಾಗ್ಲಿಲ್ಲ ನನಗೆ ಪ್ರಣೀತಾ ಮೇಲೆ ಯಾವಾಗ ಇಷ್ಟೊಂದು ಪ್ರೀತಿ ಹುಟ್ಟು ಅಂತ. ನನ್ಗೆ ಇದಿಷ್ಟ ಆಯ್ತು, ಕೊಡಿಸ್ತೀರಾ? Thank you.
ಪ್ರಣೀತಾ, ನಿನ್ನ ಮದುವೆ ಆಗುವ ಶುಭಗಳಿಗೆ ಬಂದಿದೆ. ಎಲ್ಲ ಋಷಿ ಮುನಿಗಳು ಮೇಲೆ ನಿಮಗೆ ಆಶೀರ್ವಾದ ಮಾಡಕ್ ಕಾಯ್ತಾ ಇದ್ದಾರೆ. ಮುಹೂರ್ತದ ಸಮಯ ಮೀರ್ತಾ ಇದೆ. ನಿನ್ನ ಕೈನ ಶೇಷನಾಗನ ಕೈಯಲ್ಲಿಡು.